ನಟ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿದ್ದಾರೆ ಆದರೆ ಅವರ ನೆನಪುಗಳು ಮಾತ್ರ ಮಾಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ಕನ್ನಡಿಗರ ಮನದಲ್ಲಿ ದಿನ ದಿನೇ ಕಾಡ್ತಿರುವಂಥದ್ದು ಅದರ ಬಗ್ಗೆ ಮಾತಾಡಲಿಕ್ಕೆ ಬಾಲ್ಯ ಸೇನೆ ಸ್ನೇಹಿತರು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆ ಇದ್ದಾರೆ ಸರಿಗಾಗಲೇ ಪುನೀತ್ ರಾಜ್ಕುಮಾರ್ನ ನಾವು ಕಳೆದುಕೊಂಡಿದ್ದೀವಿ ಸಾಕಷ್ಟು ನೋವಿನಲ್ಲಿ ಕನ್ನಡ ಜನತೆ ಮತ್ತು ಕನ್ನಡ ಅಭಿಮಾನಿಗಳಿರುವಂಥದ್ದು ಆ ಬಾಲ್ಯ ಸ್ನೇಹಿತ ಆಗಿರುವಂಥರು ನೀವು ಏನನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಧರ್ಮವೇಶ್ ಅಂತ ಸಂಗೀತ ನಿರ್ದೇಶಕ ಪುನೀತ್ ರಾಜ್ಕುಮಾರ್ ಸಾರು ಅಪ್ಪು ಅಂತಲೇ ಕರಿತಿದ್ವಿ ನಾವು ಅವಾಗೆಲ್ಲ ಅವ್ರನ್ನ ಇವಾಗಲೂ ಎಲ್ಲರೂ ಅಪ್ಪು ಅಂತಲೇ ಕರೀತಾರೆ ಇದೊಂಥರ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ನಮ್ಮ ಇಡೀ ಸ್ಟೇಟ್ಗೆ ಸ್ಟೇಟ್ಗೆ ಫಿಲ್ಮ್ ಇಂಡಸ್ಟ್ರಿಗೆಲ್ಲ ಒಂದು ಸ್ಟೇಟ್ಗೆ ಒಂದು ಬ್ಲ್ಯಾಕ್ ಡೇ ಯಾಕಂದರೆ ಅಪ್ಪು ಸರ್ ಬಂದು ಬರೀ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲೇ ದೊಡ್ಡ ಹೆಸರು ಮಾಡ್ದೇನೆ ನಮ್ಮದಲ್ಲದೆ ಸುತ್ತಮುತ್ತ ಇರೋ ರಾಜ್ಯಗಳಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದರು ಆಮೇಲೆ ನೂರಾರು ಫ್ಯಾಮಿಲಿ ಸಾವಿರಾರು ಜನಕ್ಕೆ ಯಾರಿಗೂ ಗೊತ್ತಿಲ್ಲದಂಗೆ ಹೆಲ್ಪ್ ಮಾಡಿ ಒಂದು ಒಂದು ದೇವರಂತ ಒಂದು ಸ್ಥಾನ ಆಗಲಿ ಅವರು ಪಡೆದಿದ್ದರು ಅಪ್ಪು ಸರ್ ಆ್ಯಕ್ಚುಲಿ ನನಗೆ ಕಾಲೇಜ್ ಡೇಸಿಂದ ಪರಿಚಯ ನಾವು ನಾವಿಬ್ಬರೂ ಇರಲಿಲ್ಲ ಅವಾಗ ನಾವಿಬ್ಬರೇನು ಒಂದೇ ಕಾಲೇಜಲ್ಲೇ ಓದ್ತಾ ಇರಲಿಲ್ಲ ಆದರೆ ನಾನು ಅವಾಗಲಿಂದನೂ ಸ್ವಲ್ಪ ಮ್ಯೂಸಿಕಲ್ ಇದ್ದು ಕಾಲೇಜ್ ಇವೆಂಟ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಹಾಗಾಗಿ ಒಂದು ಕಾಲೇಜ್ ಫೆಸ್ಟಿಸಲ್ ಆಗಿರ್ಬೋದು ಮತ್ತು ಒಂದು ಕಾಲೇಜ್ ಇದರಲ್ಲೆಲ್ಲ ಫಂಕ್ಷನ್ಸಲ್ಲೆಲ್ಲ ಮೀಟ್ ಮಾಡಿ ತುಂಬ ಪರಿಚಯದಲ್ಲಿ ನಾವು ಅವಾಗವಾಗ ಮೀಟ್ ಮಾಡ್ತಾ ಇದ್ವಿ ಜೊತೆಗೆ ತುಂಬ ಕಾಮನ್ ಫ್ರೆಂಡ್ಸ್ ಇದ್ದರು ಪಾರ್ಟೀಸ್ಗೆಲ್ಲ ಸುಮಾರು ಒಟ್ಟಿಗೆ ನಾವು ವಾರದಲ್ಲಿ ಅಟ್ಲೀಸ್ಟ್ ಒಂದು ಮೂರು ದಿನ ಅಂತೂ ಮೀಟ್ ಮಾಡ್ತಾನೇ ಇದ್ವಿ ಅವಾಗೆಲ್ಲ ನಮಗೆ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೀವಿ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಏನೂ ಗೊತ್ತಿಲ್ಲ ಒಂದು ಕಾಲೇಜ್ ಡೇಸಲ್ಲಿ ಒಂದು ಫ್ರೆಂಡ್ಶಿಪ್ ಇರ್ತಲ್ಲ ಆ ಥರ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಮ್ಮಲ್ಲಿ ಆಮೇಲೆ ನಾನು ಹೊಸದಲ್ಲಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ನಾನಿನ್ನೂ ಕಾಲೇಜ್ ಡೇಸಲ್ಲೇ ಫಿಲ್ಮ್ ಇಂಡಸ್ಟ್ರಿಗೆ ಬಂದುಬಿಟ್ಟೆ ಅವಾಗ ಬಂದಾಗ ಒಂದು ತುಂಬ ಒಂದು ಎರಡು ಇನ್ಸಿಡೆಂಟು ಯಾವ ಥರ ಮ್ಯಾಚ್ ಆಯಿತು ಅಂತಂದರೆ ವಿಮಾ ಸರ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಜನ್ಮದ ಜೋಡಿ ಪಿಕ್ಚರ್ ಆ ಪಿಕ್ಚರಲ್ಲಿ ನಾನು ಇನ್ನೂ ಒಂದು ಕಾಲೇಜಲ್ಲಿ ಟೈಮಲ್ಲೇ ಆ್ಯಸ್ ಎ ಮ್ಯೂಸಿಷಿಯನ್ ವರ್ಕ್ ಮಾಡ್ತಾಯಿದ್ದೆ ಜನ್ಮದ ಜೋಡಿ ಪಿಕ್ಚರಲ್ಲಿ ಸೊ ಅವಾಗ ಹೊಸದಾಗಿ ಕಂಪ್ಯೂಟರ್ಸ್ ಅದು ಇದೆಲ್ಲ ನಮಗೆ ಮ್ಯೂಸಿಕಲ್ಲಿ ಇಂಟ್ರೊಡ್ಯೂಸ್ ಆಗ್ತಾಯಿತ್ತು ಆ ಟೈಮಲ್ಲಿ ನಾನು ಕೂತ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ವರ್ಕ್ ಮಾಡಿದಾಗ ಅಪ್ಪಾಜಿ ಎಲ್ಲ ಬರೋರು ಅವಾಗ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಕಡೆ ಬರೋರು ಬಂದ್ಬಿಟ್ಟು ನೋಡಿದ್ರು ಯಾರೋ ಚಿಕ್ಕ ಹುಡುಗ ಏನೋ ಹೆಡ್ಫೋನ್ ಹಾಕೊಂಡೇನೋ ಮಾಡ್ತಾ ಇದ್ದೇನೆ ಬಂದರು ನಾನು ತಂದ್ಬಿಟ್ಟು ಅವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಏನು ಇದ್ದೀರಾ ಅಂತ ಕೇಳು ನಾನು ನಾನು ಹೇಳಿದೆ ಈಗ ಪಜೀ ದೋಸಾದ ಈಗ ಕಂಪ್ಯೂಟರ್ಲ್ಲೇ ಇದೆ ಸೌಂಡಲ್ಲಿ ಹೌದಾ ನನಗೂ ಕೇಳಿಸಿ ಅಂತಂದರು ಅವರು ಹಾಕಿ ಕೇಳಿಸ್ಕೊಂಡು ಯಾವ ಸಾಂಗ್ ಅಂತ ನನಗೂ ಚೆನ್ನಾಗಿ ನಾಪಕೆ ಇವನ್ ಯಾರೋ ಮಗನೋ ಸಾಂಗ್ ನಾವು ಪ್ರೋಗ್ರಾಮ್ ಮಾಡ್ತಿದ್ವಿ ಕೇಳಿ ಹೌದಾ ಈ ಥರ ಎಲ್ಲ ಆಗುತ್ತಾ ಕಂಪ್ಯೂಟರ್ಲಿ ಅಂತ ಭಾಳ ಎಂಜಾಯ್ ಮಾಡಿದ್ರು ಅವರು ಸೊ ಇದಾಗಿದ್ದು ಸುಮಾರು ವರ್ಷ ಆದಮೇಲೆ ಈ ಮಧ್ಯದಲ್ಲಿ ಸ್ವಲ್ಪ ಅಪ್ಪು ಸರ್ಗು ನನಗೂ ಟಚ್ ಬಿಟ್ಟು ಹೋಯ್ತು ಯಾಕೆಂದ್ರೆ ನಾವೊಂದು ಬೇರೆ ದಾರಿಯಲ್ಲಿ ಹೋದ್ವಿ ನಾನು ಕಾಲೇಜ್ ಟೈಮೆಲ್ಲ ಮುಗಿದ್ಮೇಲೆ ಅದಾಗಿ ಸುಮಾರು ವರ್ಷ ಆದಮೇಲೆ ಇದೇ ಸ್ಟುಡಿಯೋ ಆಕಾಶ್ ಆಡಿಯೋನಲ್ಲಿ ಅವರ ಫಸ್ಟ್ ಪಿಕ್ಚರ್ ಅಪ್ಪು ಗುರುಕಿರಣ್ ಅವ್ರ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮತ್ತೆ ನಾನು ಮ್ಯೂಸಿಷಿಯನ್ನು ನಾನು ಕೂತ್ಕೊಂಡು ಇದೇ ಥರ ನಾನು ಹೆಡ್ಫೋನ್ ಹಾಕ್ಕೊಂಡು ಕೆಲಸ ಇದ್ದೀನಿ ಇಲ್ಲೆಲ್ಲ ಪೂಜೆ ಎಲ್ಲ ನಡೀತಾ ಇತ್ತು ಅಪ್ಪು ಸರ್ ಬಂದರು ಬಂದ್ಬಿಟ್ಟು ನಾನು ನೋಡಿದೆ ತುಂಬ ಕ್ರೌಡೆಲ್ಲ ಇತ್ತಲ್ಲ ನಾನು ಮಾತಾಡ್ಸೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ಅವರು ಬಿಝಿಯಾಗಿದ್ದರು ಸರಿ ನಾನು ಅವರಲ್ಲೆಲ್ಲ ಬೇರೆ ಪ್ರೆಸ್ತ ಏನೇನೋ ಎಲ್ಲ ನಡೀತಾ ಇತ್ತು ನಾನು ಒಳಗಡೆ ಇಲ್ಲ ಇನ್ನೊಂದು ರೂಮಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಅದೇ ಥರ ಹೆಡ್ಫೋನ್ ಹಾಕ್ಕೊಂಡು ನಾನು ಕೂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ ನಾನು ಕಂಪ್ಯೂಟರಲ್ಲಿ ಅಪ್ಪು ಸರ್ ಬಂದರು ಬಂದು ನೋಡಿಬಿಟ್ಟು ಅರೇ ಧರ್ಮ ಸರ್ ನೀವಿಲ್ಲಿ ನಾನು ಮೋಸ್ಟ್ಲಿ ಐದು ವರ್ಷ ಆದಮೇಲೆ ನಾನು ಮರ್ತೇ ಹೋಗ್ಬಿಡ್ತಾರೇನೋ ಯಾಕಂದರೆ ನಮಗೆ ಟಚ್ ಇರಲಿಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಅವ್ರು ಬಂದು ಏನು ಮಾಡ್ತಾ ಇದ್ದೀರಾ ಅಂತಂದರು ಸೇಮ್ ನಾನು ಅಪ್ಪಾಜಿಗೆ ಯಾವ ಥರ ಹೇಳಿದ್ನಲ್ಲ ಎಲ್ಲ ಕಂಪ್ಯೂಟರ್ ನಾನು ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ ಇವಾಗ ಅಂದ್ಬಿಟ್ಟು ಹೌದಾ ಕೇಳಿಸಿ ಏನು ಮಾಡ್ತಾಯಿದ್ದೀರ ಅಂತ ಕೇಳಿದ್ರು ತಾಲಿಬಾನ್ ಅಲ್ಲ ಸಾಂಗು ಅವಾಗ ತಾನೇ ಶುರು ಮಾಡಿ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಆ ಸಾಂಗ್ನ ಅವರು ಕೇಳ್ಬಿಟ್ಟು ಅವರು ಅಪ್ಪು ಸರ್ ಎಕ್ಸ್ಪ್ರೆಷನ್ನು ಮತ್ತು ಅವರು ಒಂದು ಸೌಂಡ್ ಕೇಳಿ ಒಂದು ಖುಷಿ ಇತ್ತಲ್ಲ ಸೇಮ್ ನನಗೆ ಅಪ್ಪಾಜಿ ಅವಾಗ ಏನು ನನಗೆ ರಿಯಾಕ್ಷನ್ ಕೊಟ್ಟಿದ್ರು ಅದೇ ರಿಯಾಕ್ಷನ್ ಇಲ್ಲಿ ಕಾಣಿಸ್ತು ಅದು ಒಂದು ಜನ್ರೇಷನಲ್ಲಿ ಒಂದು ಜೀನ್ಸಲ್ಲಿ ಒಂದು ಆರ್ಟ್ ಅನ್ನೋದೊಂದು ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಒಂದು ಆರ್ಟ್ ಹಂಗೆ ಫಾಲೋ ಆಗಿದ್ದು ನನಗೆ ಅದೊಂದು ಅದೊಂದು ಮಾತ್ರ ನನಗೆ ಮರೆಯೋಕ್ಕಾಗ್ದಿರೋಂಥ ಒಂದು ಎಪಿಸೋಡ್ ಅದು ಇದಾದ ಮೇಲೆ ಅವ್ರ ಜೊತೆ ಸುಮಾರು ಪಿಕ್ಚರ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಅಪ್ಪು ಅಭಿ ಆಕಾಶ್ ಈ ಥರ ಸುಮಾರು ಪಿಕ್ಚರ್ಗಳಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಸುಮಾರು ಒಂದು ನಾಲ್ಕೈದು ವರ್ಷ ಆಯಿತು ಅದಾಗಿ ಆ ಎಪಿಸೋಡ್ ಆಗಿ ಮೀಟ್ ಮಾಡ್ತಾ ಇದ್ವಿ ಯಾವಾಗ ಮೀಟ್ ಮಾಡ್ತಾ ಇದ್ವಿ ಅಂದರೆ ಸ್ಟುಡಿಯೋನಲ್ಲೇ ಮೀಟ್ ಮಾಡ್ತಿದ್ವಿ ಅಷ್ಟೇ ಇದಾದಮೇಲೆ ಒಂದ್ಸಲಿ ಏನಾಯಿತು ಇದೇ ಒಂದು ರೂಮಲ್ಲಿ ಒಂದು ಇದೇ ಒಂದು ಸ್ಟುಡಿಯೋನಲ್ಲಿ ಒಂದು ರೂಮಲ್ಲಿ ಯಾವಾಗಲೂ ನಾನು ಬಾಗಿಲಾಕೊಂಡು ಒಳಗಡೆ ಕೂತಿರ್ತೀನಿ ನಮ್ಮ ಕೆಲಸ ಏನಿದೆ ಕಂಪೋಸಿಂಗ್ ಆಗಲಿ ಪ್ರೋಗ್ರಾಮಿಂಗ್ ಆಗಲಿ ಮ್ಯೂಸಿಕ್ ಮಾಡ್ತಾ ಕೂತಿರ್ತೀನಿ ಹಿಂಗೆ ಒಂದಿನ ಬಂದರು ಅಪ್ಪು ಸರ್ ಬಂದ್ಬಿಟ್ಟು ಈ ಕಡೆ ಪಕ್ಕದ ಮೇಲೆ ಡಬ್ಬಿಂಗ್ ನಡೀತಾ ಇರುತ್ತೆ ಸೊ ಅವ್ರು ಬಂದಾಗ ಒಂದು ಹಾಲಲ್ಲಿ ನಡ್ಕೊಂಡು ಹೋಗಬೇಕಂದ್ರೆ ಒಳಗಡೆ ಏನೋ ಸೌಂಡ್ ಆಗ್ತಾಯಿದೆ ಯಾರಿದ್ದಾರೆ ಅಂತ ಒಳಗಡೆ ಕೇಳಿದ್ರಂತೆ ಅದಕ್ಕೆಲ್ಲ ಧರ್ಮ ಧರ್ಮವ್ರೇನೋ ಕೂತ್ಕೊಂಡು ಒಳಗಡೆ ಮಾಡ್ತಾ ಅಂದಾಗ ಅವರೇ ಡೋರ್ ಓಪನ್ ಮಾಡಿ ಬಂದು ಸರ್ ಎಲ್ಲಿ ನೀವು ಇಷ್ಟ ನಾನು ಕಾಣಿಸ್ತಾನಿಲ್ಲ ಎಲ್ಲಿದ್ದೀರ ಹಂಗೆ ಅಂತಂದರು ಅವರು ಎಷ್ಟು ಡೌನ್ ಟು ಅರ್ಥಂದ್ರೆ ಈಗ ಅವರಾಗ ಅವರೇ ಬಂದು ನನ್ನ ಮಾತಾಡ್ಸೋ ಅವಶ್ಯಕತೆನೇ ಇಲ್ಲ ಆದ್ರೂ ಹಳೆ ಫ್ರೆಂಡ್ ಒಬ್ಬರಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಂದು ಇದಿದೆಯಲ್ಲ ಫೀಲಿಂಗ್ ಇದೆಯಲ್ಲ ಅದು ತುಂಬ ಅಂದರೆ ಆ ಲೆವೆಲ್ಗೆ ರೀಚ್ ಆದಮೇಲೂ ಆ ಮನೋಭಾವ ಇರೋದು ತುಂಬ ಕಡಿಮೆ ಅನಿಸುತ್ತೆ ನನಗೆ ಆ ಟೈಮಲ್ಲಿ ಒಂದು ಹೆಡ್ಫೋನ್ ಬಗ್ಗೆ ನನಗೊಂದು ವಿಚಾರ ಕೇಳಿದ್ರು ಅವರು ನೀವು ಸುಮಾರು ಕಡೆ ಎಲ್ಲ ಫೋಟೋಸಲೆಲ್ಲ ನೋಡಿದ್ರೆ ಒಂದು ವೈಟ್ ಕಲರ್ ಹೆಡ್ಫೋನ್ ಹಾಕಿರ್ತಾರೆ ಅವರು ಅಪ್ಪಾಜಿ ಫೋಟೋ ಅದ್ರ ಮೇಲೆ ಸೊ ಅದು ಬರೋಕ್ಕೆ ಮುಂಚೆ ಆಪ್ ಹೆಡ್ಫೋನ್ ಬಗ್ಗೆ ಕೇಳ್ತಾ ಇದ್ರು ಈ ಥರ ಒಂದು ಹೆಡ್ಫೋನ್ ಏನೋ ಯಾರು ಹೇಳ್ತಾ ಇದ್ದಾರೆ ನಾನು ಕೇಳಿದೆ ಏನು ಸರ್ ಏನು ವಿಷಯ ಅದು ಅಂತ ಬೇರ್ ಡೈನಮಿಕ್ಸ್ ಅಂತ ಒಂದು ಕಂಪನಿ ಅದು ಆ್ಯಕ್ಚುಲಿ ವರ್ಲ್ಡಲ್ಲೇ ಬೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಹೆಡ್ಫೋನ್ಸ್ ನಾನು ಯೂಸ್ ಮಾಡೋದು ಅದೇ ಅದೇ ಕಂಪ್ನಿದು ಒಂದು ಮಾಡಲ್ ಯೂಸ್ ಮಾಡ್ತೀನಿ ನಾನು ಕೂಡ ಸೊ ಅವರು ಹೇಳಿದ್ರು ನನ್ನ ಫ್ರೆಂಡ್ ಒಬ್ಬರು ಅಲ್ಲಿದ್ದಾರೆ ಅವರೊಂದು ಹೆಡ್ಫೋನ್ ಮಾಡಿ ಕಳಿಸ್ಬೇಕಂತ ಇದ್ದಾರೆ ನನಗೆ ಅಂತಂದರು ನಾನು ಸರ್ ಒನ್ ಆಫ್ ದ ಬೆಸ್ಟ್ ಹೆಡ್ಫೋನ್ಸ್ ಅದು ನೀವು ಮಾಡಿಸಿ ಅಂದರೆ ತರಿಸಿ ಅಂತ ಹೇಳಿದೆ ನಾನು ಆಮೇಲಿಂದ ಅವರು ಅದನ್ನು ಬಂದಮೇಲೆ ನೋಡಿದ್ರೆ ಆ್ಯಕ್ಚುಲಿ ಇವ್ರಿಗಂತ ಸ್ಪೆಷಲ್ಲಾಗೆ ವರ್ಲ್ಡ್ಸ್ ಬೆಸ್ಟ್ ಹೆಡ್ಫೋನ್ ಕಂಪ್ನಿ ಅಪ್ಪು ಸರ್ಗಂತ ಒಂದು ಕಸ್ಟಮೈಸ್ ಮಾಡಿ ಒಂದು ಹೆಡ್ಫೋನ್ ಕಳಿಸ್ಕೊಟ್ಟಿದ್ದಾರೆ ಸೊ ಅಪ್ಪು ಸರ್ ರೀಚ್ ಬರೀ ಇಂಡ್ಯಾಲ ಮಾತ್ರ ಅಲ್ಲ ಅಥವಾ ಬರೀ ಏಷ್ಯಾಲ ಮಾತ್ರ ಅಲ್ಲ ಇಡೀ ಇಂಟರ್ನ್ಯಾಷನಲ್ ರೀಚ್ ಇತ್ತು ಅವ್ರದ್ದು